ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಕರ್ನಾಟಕದ ಚರಿತ್ರೆಯಲ್ಲಿ 12ನೇ ಶತಮಾನ ಅತ್ಯಂತ ನೆನಪಿಟ್ಕೊಳ್ಳಬಹುದಾದಂತಹ, ಹೆಮ್ಮೆ ಪಟ್ಕೊಳ್ಳಬಹುದಾದಂತಹ ಒಂದು ಕಾಲಘಟ್ಟ. ಬರೀ ಚರಿತ್ರೆಯ ದೃಷ್ಟಿಯಿಂದ ಮಾತ್ರ ಅಲ್ಲ, ಸಾಹಿತ್ಯದ ದೃಷ್ಟಿಯಿಂದ ಕೂಡ 12ನೇ ಶತಮಾನ ಅತ್ಯಂತ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೊಳ್ಳಬಹುದಾದಂತಹ ಒಂದು ಕಾಲಘಟ್ಟ. ಕಾರಣ, ಸಾಮಾನ್ಯ ಜನರಿಂದ, ಸಾಮಾನ್ಯ ಜನರಿಗೋಸ್ಕರ ಸಾಮಾನ್ಯ ಜನರೇ ರಚನೆ ಮಾಡಿದಂತಹ ವಚನ ಅನ್ನುವಂತಹ ಸರಳವಾದ, ಸುಲಭವಾದ, ಸುಲಭವಾಗಿ ಎಲ್ರಿಗೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುವಂತಹ, ಆದಿ ಅಂತ್ಯ ಪ್ರಾಸಗಳಿಂದ ಕೂಡಿದಂತಹ, ಅಂಕಿತ ನಾಮಗಳಿಂದ ಕೂಡಿದಂತಹ, ಸಾಮಾನ್ಯರೇ ಬರೆದಂತಹ ಸಾಹಿತ್ಯ ಹುಟ್ಟಿದಂತಹ ಕಾಲಘಟ್ಟ. ಆ ಹಿಂದೆ ಇದ್ದಂತಹ ಸಾಹಿತ್ಯ ನಮಗೆಲ್ಲ ಗೊತ್ತು, ಸಾಮಾನ್ಯರಿಗೆ ದಕ್ಕದೇ ಇದ್ದಂತಹ ಸಾಹಿತ್ಯ. ಯಾಕಂದರೆ ಅದು ಅರಮನೆ ಮತ್ತು ಗುರು ಮನೆಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ಸಾಹಿತ್ಯ. ಸಂಸ್ಕೃತ ಬಲ್ಲವರು ಅಥವಾ ಸಾಹಿತ್ಯದ ಪಂಡಿತರು ಅವುಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇದ್ದಂತಹ, ಸಾಹಿತ್ಯಗಳನ್ನು ರಚನೆ ಮಾಡ್ತಾ ಇದ್ದಂತಹ, ಹಳಗನ್ನಡದಿಂದ ಕೂಡಿದಂತಹ, ಸಂಸ್ಕೃತ ಭೂಯಿಷ್ಠತೆಯಿಂದ ಕೂಡಿದಂತಹ ಕಾಲಘಟ್ಟ ಆ ಹಿಂದಿನ ಕಾಲಘಟ್ಟ. ಅದನ್ನು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಸಾಹಿತ್ಯ ಅನ್ನೋದು ಸಮಾಜದ ಕೈಗನ್ನಡಿ ಅಂತ. ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಅದು ಸಾಮಾನ್ಯ ಜನರಿಗೆ ತಲುಪಬೇಕೇ ಹೊರತು, ಸಾಮಾನ್ಯ ಜನರಿಗೆ ದಕ್ಕದಾಗಲೇ ಅದರ ಸಾರ್ಥಕತೆ ತಲುಪೋದು. ಆದರೆ ಇಲ್ಲೇನಾಗ್ತಾ ಇತ್ತು ಅಂದರೆ, ಪಂಡಿತ ವರ್ಗಕ್ಕೆ, ಅರಮನೆ ವರ್ಗಕ್ಕೆ, ಮಂತ್ರಿ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಸಾಹಿತ್ಯವನ್ನು ಜನಸಾಮಾನ್ಯರ ಮಧ್ಯಕ್ಕೆ ತಂದು ನಿಲ್ಲಿಸಿದಂತಹ ಕಾಲಘಟ್ಟ 12ನೇ ಶತಮಾನದ ಕಾಲಘಟ್ಟ. ಕಾರಣ ಏನು, ಆ ಹಿಂದೆ ಮೂಢನಂಬಿಕೆಯಿಂದ ಕೂಡಿದ್ದಂತಹ ಕಾಲವಾಗಿತ್ತು, ಅಥವಾ ಅಪಾರವಾದಂತಹ ಜಾತೀಯತೆಯಿಂದ ಕೂಡಿದಂತಹ, ಮೇಲು ಕೀಳು ಅನ್ನುವಂತಹ ಒಂದು ತಾರತಮ್ಯತೆಯಿಂದ ಕೂಡಿದ್ದಂತಹ ಕಾಲಘಟ್ಟ ಏನಾಗಿತ್ತು ಆ 12ನೇ ಶತಮಾನದ ಹಿಂದಿನ ಕಾಲಘಟ್ಟ. ಅವೆಲ್ಲವನ್ನು ನೋಡಿದಂತಹ ಬಸವಾದಿ ಶರಣರ ಆ ಒಂದು ನೇತೃತ್ವದಲ್ಲಿ ನಡೆದಂತಹ ಆ ಹೋರಾಟ ಏನಿತ್ತು, ಅಲ್ಲಿ ನಡೆದಂತಹ ಆರ್ಥಿಕವಾಗಿ ಬದಲಾವಣೆ ಇರಬಹುದು, ಸಾಮಾಜಿಕವಾಗಿ ಬದಲಾವಣೆ, ಧಾರ್ಮಿಕವಾಗಿ ಬದಲಾವಣೆ, ನೈತಿಕವಾಗಿ ಬದಲಾವಣೆ, ರಾಜಕೀಯವಾಗಿ ಬದಲಾವಣೆ. ಒಬ್ಬ ರಾಜನಿಗೆ ಮಾತ್ರ ಅಧಿಕಾರ ಸೀಮಿತವಾಗಿದ್ದಂಥ ಕಾಲಘಟ್ಟದಲ್ಲಿ ಸಂಪತ್ತು ಅನ್ನುವಂಥದ್ದು ಸರ್ವರಿಗೂ ಸಮವಾಗಿ ಹಂಚಿಕೆಯಾಗಬೇಕು ಅನ್ನುವಂತಹ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂತಹ ತತ್ವವನ್ನು 12ನೇ ಶತಮಾನದಲ್ಲೇ ಶರಣರು ಸಮಾಜಕ್ಕೆ ಹೇಳಿದ್ದು ಮಾತ್ರ ಅಲ್ಲ, ಅಳವಡಿಸ್ಕೊಂಡಂತಹ ಕಾಲಘಟ್ಟ ಆಗಿರೋದ್ರಿಂದ ನಮಗೆ ಅದು ಸಾಮಾಜಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಅತ್ಯಂತ ಶ್ರೇಷ್ಠ ಕಾಲ ಅಂತ ನಮ್ಗೆ ಅನಿಸುತ್ತೆ. ಜೊತೆಗೆ ಆ ಏನು ಕಾಲಘಟ್ಟ ಇತ್ತು, ಆ ಕಾಲಘಟ್ಟದ ಹಿಂದಿನ ಪರಿಸ್ಥಿತಿ ಸ್ತ್ರೀ ಪುರುಷರಿಗೆ ಅತ್ಯಂತ ಕ್ಲಿಷ್ಟಕರವಾದ, ಅಂದರೆ ಸ್ತ್ರೀಯರಿಗೆ ಶೋಷಿತ ಕಾಲ ಅಂತಲೇ ನಾವು ಹೇಳ್ಬೋದು. ಸಮಾನತೆ ಇಲ್ಲದೇ ಇದ್ದಂತಹ ಕಾಲ, ಕೆಳವರ್ಗದವರಿಗೆ ಸಮಾನತೆ ಇಲ್ಲದೇ ಇದ್ದಂತಹ ಕಾಲ, ಇವೆಲ್ಲವನ್ನು ಹೋಗಲಾಡಿಸಿ ಸಮಾನತೆಯನ್ನು ಸ್ತ್ರೀ ಪುರುಷರಿಗೂ ಮತ್ತು ಮೇಲು ಕೀಳು ಅನ್ನುವಂತಹ ತಾರತಮ್ಯ ಇಲ್ಲದೇ ಸಮಾನತೆಯನ್ನು ತಂದುಕೊಟ್ಟಂತಹ ಒಂದು ಪ್ರಮುಖವಾದ ಕಾಲಘಟ್ಟ 12ನೇ ಶತಮಾನ. ಏನು ಕೇವಲ ಕೆಲವರ ಒಂದು ಕೈಯಲ್ಲಿ ಆಡಳಿತ ನಡಿಬೇಕು, ರಾಜ್ಯ ನಡಿಬೇಕು ಅನ್ನುವಂತಹ ಪರಿಕಲ್ಪನೆಯನ್ನು ಹೋಗಲಾಡಿಸಿ ಸಾಮಾನ್ಯ ವರ್ಗದವರೂ ಕೂಡ ಎಷ್ಟೆಲ್ಲ ಪ್ರಮುಖವಾಗ್ತಾರೆ ಸಮಾಜದಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ, ಸಂಸ್ಕೃತ ಸಾಮಾನ್ಯರಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೇ ಇದ್ದಂತಹ ಕಾಲದಲ್ಲಿ ಅಥವಾ ಅವಕಾಶ ಮಾಡಿಕೊಡದೇ ಇದ್ದಂತಹ ಕಾಲದಲ್ಲಿ ಸತ್ಯಾಂಶಗಳನ್ನು ಅಥವಾ ಸರಳವಾದ ಜೀವನ ಅಥವಾ ನೆಮ್ಮದಿಯಿಂದ ಕೂಡಿದಂತಹ ಜೀವನ, ಒಬ್ಬ ವ್ಯಕ್ತಿ ತಾನು ನೆಮ್ಮದಿಯಾಗಿ ಜೀವನವನ್ನು ನಡೆಸಬೇಕಾದ್ರೆ ಅವನಿಗೆ ಬೇಕಾಗಿರುವಂತಹ ಎರಡೊತ್ತಿನ ಊಟ, ಮೈ ತುಂಬ ಬಟ್ಟೆ, ನೆಮ್ಮದಿಯ ಬದುಕು ಇವುಗಳು ಸಿಗಬೇಕಾದ್ರೆ ಅವನಿಗೆ ಮೂಲಭೂತವಾಗಿ ಯಾವ ರೀತಿಯ ಆಲೋಚನೆ ಇರಬೇಕು,
ಯಾವ ರೀತಿಯ ಚಿಂತನೆ ಇರಬೇಕು ಧರ್ಮ ಅಂದ್ರೆ ಏನು ದೇವರು ಅಂದ್ರೆ ಏನು ಜೀವನ ಅಂದ್ರೆ ಏನು ಬದುಕು ಅಂದ್ರೆ ಏನು ಅವನು ದಿನನಿತ್ಯದ ಬದುಕನ್ನ ಹೇಗೆ ನೆಮ್ಮದಿಯಿಂದ ಸುಗಮವಾಗಿ ನಡೆಸಿಕೊಂಡು ಹೋಗಬಹುದು ಅನ್ನುವಂತದ್ದನ್ನ ಹೇಳ್ಕೊಟ್ಟಂತಹ ಕಾಲ ಯಾಕೆಂದ್ರೆ ಮಾರಿ ದೇವರು ಮಸಣಿ ದೇವರು ಕಲ್ಲು ದೇವರು ಮೊರ ದೇವರು ಮರ ದೇವರು ಅಂತ ಪೂಜೆ ಮಾಡುತ್ತಾ ಇದ್ದಂತಹ ಮೂಢನಂಬಿಕೆಯಿಂದ ಕೂಡಿದಂತಹ ಆ ಕಾಲಘಟ್ಟದಲ್ಲಿ ದೇವರು ಅನ್ನೋದರ ಪರಿಕಲ್ಪನೆಯನ್ನ ಧರ್ಮ ಅನ್ನುವದರ ಪರಿಕಲ್ಪನೆಯನ್ನ ಅದನ್ನ ಯಾವ ಮಟ್ಟಕ್ಕೆ ನಾವು ಅಳವಡಿಸಿಕೊಳ್ಳಬೇಕು ಹೇಗೆ ಅವುಗಳನ್ನು ಪಡೆಕೊಳ್ಳಬೇಕು ಅನ್ನುವಂತದ್ದನ್ನ ಅಥವಾ ದೇಹವೇ ದೇವಾಲಯದ ಒಂದು ಪರಿಕಲ್ಪನೆಯನ್ನ ಕೊಟ್ಟು ಮನುಷ್ಯ ತನ್ನ ಒಂದು ಆ ಒಳ್ಳೆಯ ನಡತೆಯಿಂದ ಜಾತಿಯಲ್ಲಿ ಶ್ರೇಷ್ಠನೇ ಹೊರತು ಶರಣ ಅನ್ನುವಂತ ಆ ಪದಕ್ಕೆ ಶ್ರೇಷ್ಠ ಅನ್ನುವಂತ ಕಲ್ಪನೆಯನ್ನ ಕೊಟ್ಟು ಯಾರು ಶ್ರೇಷ್ಠ ಅಂದ್ರೆ ಕಳ್ಳತನ ಮಾಡದೇ ಇರೋನು ಮೋಸ ಮಾಡದೇ ಇರೋನು ಅನ್ಯಾಯ ಮಾಡದೇ ಇರೋನು ಮತ್ತೊಬ್ಬನನ್ನ ಕೊಲೆ ಮಾಡದೇ ಇರೋನು ಹೀಗೆ ಕಳ ಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮನನ್ನು ಒಲಿಸುವ ಪರಿ ಅನ್ನುವಂತಹ ಅತ್ಯದ್ಭುತ ಸಾಲುಗಳನ್ನು ಕೊಟ್ಟು ಸಮಾಜದ ಅಂಧಕಾರವನ್ನು ಹೋಗಲಾಡಿಸಿ ಸಮಾಜಕ್ಕೆ ಒಂದು ಬೆಳಕಾಗಿ ಪರಿಣಮಿಸಿದಂತಹ ಕಾಲಘಟ್ಟ ಅದು ಶರಣ ಅನ್ನುವಲ್ಲಿ ಶ್ರೇಷ್ಠ ನಾವು ನೀವು ಎಲ್ಲರೂ ಶ್ರೇಷ್ಠರಾಗಬಹುದು ಹೇಗೆ ಶ್ರೇಷ್ಠರಾಗಬಹುದು ಅಂದರೆ ಆ ಶರಣರ ವಚನದಲ್ಲಿ ಹೇಳಿರುವಂತಹ ಏಳು ತತ್ವಗಳನ್ನು ನಾವು ಯಾರು ಅಳವಡಿಸ್ಕೊಳ್ತೀವೋ ಜೀವನದಲ್ಲಿ ನಾವೆಲ್ಲರೂ ಶ್ರೇಷ್ಠರು ನಾವೆಲ್ಲರೂ ಶರಣರು ನಾವೆಲ್ಲರೂ ಸಮಾನರು ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಮನೋಭಾವನೆ ಬರೋ ಹಾಗೆ ಮಾಡಿದಂತಹ ಕಾಲಘಟ್ಟ ಏನಿತ್ತು ಅದು 12ನೇ ಶತಮಾನದ ಆ ಒಂದು ಕಾಲಘಟ್ಟ ಆಗಿತ್ತು ಅದು ವಚನ ಸಾಹಿತ್ಯ ಆಗಿತ್ತು ಅದು ಶರಣರ ಕಾಲ ಆಗಿತ್ತು ಅಂಥ ಸಂದರ್ಭದಲ್ಲಿ ಸರಳವಾಗಿ ನಾವು ನೀವು ಮಾತಾಡುವಂತಹ ಮಾತನ್ನೇ ಸಾಹಿತ್ಯವಾಗಿಸಿದ್ದು ತಮಗಿಷ್ಟವಾದ ದೇವರನ್ನು ತಮಗಿಷ್ಟವಾದ ಊರನ್ನು ತಮಗಿಷ್ಟವಾದ ವ್ಯಕ್ತಿಯನ್ನು ತಮಗಿಷ್ಟವಾದ ಸ್ಥಳವನ್ನು ಅಂಕಿತ ನಾಮವನ್ನಾಗಿ ಇಟ್ಕೊಂಡು ಅತ್ಯಂತ ಸರಳವಾಗಿ ಎಲ್ರಿಗೂ ನೇರವಾಗಿ ಅರ್ಥವಾಗುವಂತಹ ಕೆಲವೊಂದು ವಚನಗಳಲ್ಲಿ ಅದಲ್ಲದೇನೆ ಬೆಡಗಿನ ವಚನಗಳು ಬೇರೆ ಬರ್ತವೆ ಅತ್ಯಂತ ಗೌಪ್ಯವಾದ ಅರ್ಥಗಳನ್ನು ಒಳಗೊಂಡಿರುವಂತಹ ವೈಜ್ಞಾನಿಕವಾದ ಅರ್ಥಗಳನ್ನು ಒಳಗೊಂಡಿರುವಂತಹ ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುವಂತಹ ಈ ವಚನ ಏನಿದೆ ಮಾತು ಪ್ರತಿಜ್ಞೆ ಅಥವಾ ನಾವು ನೀವು ಆಡುವಂತಹ ಏನು ದಿನನಿತ್ಯದ ಮಾತುಗಳಿದೆ ಅದನ್ನೇ ಸಾಹಿತ್ಯವಾಗಿಸಿದ್ದಂಥ ಒಂದು ಕಾಲಘಟ್ಟ ಏನಿದೆ ಅದನ್ನು ವಚನಗಳು ಅಂತ ಕರೆದು ಮೂರು ಸಾಲು ನಾಲ್ಕು ಸಾಲು ಐದು ಸಾಲು ಆರು ಸಾಲು ಏಳು ಎಂಟು ಕೆಲವೊಮ್ಮೆ 15-20 ಸಾಲುಗಳು ಕೆಲವರು ವಚನಕಾರರಲ್ಲಿ ಬರ್ತಾರೆ ಈ ರೀತಿಯ ಒಂದು ಇಂಥದ್ದೇ ಅಂತ ಚೌಕಟ್ಟನ್ನು ಹಾಕ್ಕೊಡ್ದೇನೆ ಅನಿಸಿದ್ದನ್ನು ಅವ್ರೇನು ಅನುಭವ ಮಂಟಪದಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಅವ್ರಿಗೇನು ಆಲೋಚನೆಗಳು ಆ ಕ್ಷಣಕ್ಕೆ ಬರ್ತವೆ ಅವ್ರಿಗೇನು ಅರ್ಥ ಮಾಡ್ಕೊಂಡಿರ್ತಾರೆ ಬದುಕನ್ನು ಆ ಒಂದು ಕಾಲಘಟ್ಟದ ಆ ಒಂದು ಸಮಾಜದ ಆ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ವಚನಗಳನ್ನು ರಚನೆ ಮಾಡಿ ಸುಮಾರು 400 ಜನ ವಚನಕಾರರು ಅಷ್ಟೇ ಅಲ್ಲ 38 ಜನ ವಚನಕಾರ್ತಿಯರು ನಮಗೆ ವಚನಗಳನ್ನು ರಚನೆ ಮಾಡಿಕೊಡ್ತಾ ಹೋಗ್ತಾರೆ ಇದುವರೆಗೆ 24,000ಕ್ಕೂ ಹೆಚ್ಚು ವಚನಗಳು ಇವತ್ತು ನಮಗೆ ಸಿಕ್ಕಿವೆ ಅನ್ನುವಂಥದ್ದು ನಾವೆಲ್ಲ ಹೆಮ್ಮೆ ಪಟ್ಕೊಳ್ಬೇಕಾಗಿರೋವಂಥದ್ದು ಒಂದೊಂದು ವಚನವೂ ಕೂಡ ಒಂದೊಂದು ಉತ್ಕೃಷ್ಟವಾದ ಅಂಶಗಳನ್ನು ನಮಗೆ ಹೇಳ್ತಾ ಹೋಗುತ್ತೆ ಸರಳವಾಗಿ ಅನ್ನುವಂಥದ್ದು ಅದನ್ನು ನಮ್ಗೆ ಅರ್ಥೈಸೋದಕ್ಕೆ ಯಾವುದೋ ಡಿಕ್ಷನರಿ ಬೇಡ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಬ್ಬರ ಸಹಾಯ ಬೇಡ ಆ ಮಟ್ಟಕ್ಕೆ ವಚನಗಳು ನಮ್ಮ ಪಾಲಿಗೆ ಉಪನಿಷತ್ತುಗಳಾಗಿ ಪರಿಣಮಿಸ್ತಾ ಹೋಗ್ತವೆ ಒಬ್ಬ ದಿನನಿತ್ಯದ ಬದುಕನ್ನು ಒಬ್ಬ ವ್ಯಕ್ತಿ ಶ್ರೇಷ್ಠವಾದ ರೀತಿಯಲ್ಲಿ ನೆಮ್ಮದಿಯಿಂದ ಕೂಡಿದ ಬದುಕನ್ನು ಬಾಳ್ಬೇಕಾದ್ರೆ ಏನೆಲ್ಲ ಅವನು ಅಳವಡಿಸ್ಕೊಳ್ಬಹುದು ಹೇಗೆ ಉತ್ತಮ ರೀತಿಯಲ್ಲಿ ನಡಿಬಹುದು ಇನ್ನೊಬ್ಬರಿಗೆ ಕೀಳಾಗಿ ಕಾಣಿಸ್ದೇನೆ ಇನ್ನೊಬ್ಬರನ್ನು ಕೀಳಾಗಿ ಕಾಣದೇನೆ ತಾನು
ಸರ್ವಶ್ರೇಷ್ಠ ಬದುಕನ್ನು ಇತರರ ದೃಷ್ಟಿಯಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಒಂದು ನೆಮ್ಮದಿಯ ಬದುಕನ್ನು ಆತ ಕಾಣಬೇಕಾದರೆ ಕಾಯಕ ತತ್ವವನ್ನು ಅಳವಡಿಸಿಕೊಂಡು ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ಕಾಯಕ ತತ್ವವನ್ನು ಅಳವಡಿಸಿಕೊಂಡು ಸೋಂಬೇರಿಯಾಗದೇನೆ ಬೆಳಗ್ಗೆ ಎದ್ದು ಇಷ್ಟಲಿಂಗ ಪೂಜೆಯನ್ನು 10, 15, 20, 30 ನಿಮಿಷಗಳ ಕಾಲ ಮಾಡ್ತಾ ಆ ಇಷ್ಟಲಿಂಗ ಪೂಜೆಯಲ್ಲೂ ಒಂದು ಶ್ರದ್ಧೆ ಇದೆ. ನಾವು ಬೆಳಗ್ಗೆ ಎದ್ದು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವಂತಹ ಒಂದು ಪದ್ಧತಿಯನ್ನು ನಾವು ಅಲ್ಲಿ ಕಾಣ್ತಾ ಹೋಗ್ತೇವೆ. ಇವತ್ತು ನಾವು ಬೆಳಗ್ಗೆ ಎದ್ದು ಯೋಗ ಮಾಡೋದು, ಧ್ಯಾನ ಮಾಡೋದು ಇತ್ಯಾದಿಯಾಗಿ ಹೇಳ್ತೀವಿ. 12ನೇ ಶತಮಾನದಲ್ಲೇ ಬಸವಾದಿ ಶರಣರು ನಮಗೆ ಹೇಳಿಬಿಡ್ತಾರೆ, ಬೆಳಗ್ಗೆ ಎದ್ದು ಶ್ರದ್ಧೆಯಿಂದ ಮನಸ್ಸನ್ನು ಕೇಂದ್ರೀಕರಿಸಿ ಇಷ್ಟಲಿಂಗ ಧಾರಣೆಯನ್ನು ಇಟ್ಕೊಂಡು ಕೈಯಲ್ಲಿ ಆ ಕಡೆ ಕೇಂದ್ರೀಕರಿಸ್ತಾ ಏಕಾಗ್ರತೆಯನ್ನು ನಾವು 10, 15, 20, 30 ನಿಮಿಷಗಳು ನಾವು ಮಾಡಿದ್ವಿ ಅಂದರೆ ಅಲ್ಲಿಂದ ಮುಂದೆ ನಮ್ಮ ಇಡೀ ದಿನದ ಕೆಲಸಗಳೇನಿವೆ ಅವುಗಳನ್ನು ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ನಿತ್ಯದ ಕೆಲಸವನ್ನು ಮಾಡ್ತಾ ಹೋಗುವಲ್ಲಿ ಆ ಕೆಲಸಗಳು ಅಷ್ಟೇ ಯಶಸ್ಸನ್ನು ಕಾಣ್ತಾ ಹೋಗ್ತವೆ. ಯಾಕಂದರೆ ಕೆಲಸದಲ್ಲಿ ಕಾಯಕದಲ್ಲಿ ನಿರತನಾದೊಡೆ ಗುರು, ಲಿಂಗ, ಜಂಗಮ ಯಾರೇ ಬಂದರೂ ಕೂಡ ಹಂಗು ಹರಿಯಬೇಕು ಅನ್ನುವಂಥದ್ದನ್ನು ಶರಣರೇ ಹೇಳೋದ್ರಿಂದ ನಾವು ಆ ಏನು ಬೆಳಗಿನ ಆ ಒಂದು ಪ್ರಾರಂಭದ ದಿವಸವನ್ನು ನಮ್ಮ ಪಂಚೇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ದಿನವನ್ನು ಪ್ರಾರಂಭ ಮಾಡ್ತೀವಿ. ಇನ್ನು ಉಳಿದ ಯಾವುದೇ ಕೆಲಸದಲ್ಲಾದರೂ ಕೂಡ ಇಡೀ ದಿನ ನಮ್ಮನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ತಾ ನಾವು ಮಾಡುವ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಹೋಗುವಂಥದ್ದು ಇಂತಹ ಒಂದು ವಿಧಾನ 12ನೇ ಶತಮಾನದಲ್ಲಿ ಶರಣರು ಒಂದು ಹೆಜ್ಜೆ ಗುರುತಾಗಿ ಹಾಕ್ಕೊಡ್ತಾ ಹೋಗ್ತಾರೆ. ಪ್ರಾರಂಭ ಆದಂತಹ ಈ ಒಂದು ಪೂಜಾ ವಿಧಾನದಿಂದ ನಂತರ ಮಾಡುವಂತಹ ಯಾವುದೇ ಕಾಯಕ ಆಗಿರಲಿ, ಮುಖ್ಯವಾಗಿ ನಾವು ಮಾಡುವಂತಹ ಕಾಯಕದ ಬಗ್ಗೆ ನಾವು ಮೊದಲು ಗೌರವ ಕೊಡಬೇಕು. ಆ ಕಾಯಕವನ್ನೇ ನಾವು ದೇವರು ಅಂತ ತಿಳ್ಕೋಬೇಕು. ಆ ದೇವರನ್ನು ಆ ಕೆಲಸದಲ್ಲಿ ಕಾಣುವಂಥದ್ದು ಅಂದರೆ ಬೇರೆ ದೇವರು ಹೊರತಲ್ಲ, ನಾವು ದುಡಿಯುವ ಕೆಲಸ ಏನಿದೆ ಅದನ್ನೇ ಶ್ರದ್ಧಾಭಕ್ತಿಯಿಂದ ಮನಸ್ಸನ್ನು ಕೇಂದ್ರೀಕರಿಸಿ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಹೋದರೆ ಅದರಲ್ಲೇ ದೇವರನ್ನು ಕಾಣುವಂಥದ್ದು ಅನ್ನುವಂತಹ ಒಂದು ಅದ್ಭುತ ಪರಿಕಲ್ಪನೆಯನ್ನು ಕೊಟ್ಟಂತಹ ಒಂದು ಶರಣ ಸಾಹಿತ್ಯ ಏನಿದೆ ಅಥವಾ ಶರಣ ಸಂಸ್ಕೃತಿ ಏನಿದೆ ಇದನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೋದಕ್ಕೆ ಸಾಧ್ಯವಾಗುವಂತಹ ಇಡೀ ಜಗತ್ತಿಗೆ 12ನೇ ಶತಮಾನ ಕೊಟ್ಟಂತಹ ಒಂದು ಕೊಡುಗೆ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಹರ್ಷ ಪಡಬೇಕು. ನಾವು ಈ ರೀತಿ ಸಾಮಾನ್ಯ ಜನರನ್ನು 12ನೇ ಶತಮಾನದಲ್ಲಿ ಸಾಮಾನ್ಯ ಬದುಕಿಗೆ ಒಂದು ರೀತಿಯಲ್ಲಿ ಬಡವ, ಶ್ರೀಮಂತ, ಮೇಲು, ಕೀಳು, ಅವನು ಆ ಉದ್ಯೋಗ, ಇವನು ಈ ಉದ್ಯೋಗ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಶ್ರದ್ಧೆಯಿಂದ ದುಡಿದು ಸಂಜೆ ಮತ್ತೆ ಬಂದು ಕೈಕಾಲು ಮುಖ ತೊಳೆದು ಇಷ್ಟಲಿಂಗ ಪೂಜೆಯನ್ನು ಮಾಡಿ ಮತ್ತೆ ವಾಪಸ್ ಅನುಭವ ಮಂಟಪಕ್ಕೆ ಬಂದು ಅಲ್ಲಿ ಕನಿಷ್ಠ 1 ಗಂಟೆಗಳ ಕಾಲ ವಿಚಾರ ವಿನಿಮಯ ಮಾಡಿಕೊಳ್ಳೋದಿದೆಯಲ್ಲ, ಕೂತ್ಕೊಂಡು ಎಲ್ಲರ ಜೊತೆ ಸೇರಿಕೊಂಡು ಚರ್ಚೆಯನ್ನು ಮಾಡ್ತಾ ನಮ್ಮ ಬೌದ್ಧಿಕ ವಿಚಾರಗಳನ್ನು ಹೆಚ್ಚಿಸ್ಕೊಳ್ಳೋದಿದೆಯಲ್ಲ, ಇದು ಆ ಕಾಲಕ್ಕೆ ಹೇಗೆ ಸಾಧ್ಯ ಆಯಿತು, ಆ ಸಾಮಾನ್ಯ ಜನರಿಗೆ ಸಿಗ್ತಾ ಹೋಯ್ತಲ್ಲ, ಅದು ಶರಣರು ಸಮಾಜಕ್ಕೆ ಕೊಟ್ಟಂತಹ ಒಂದು ಒಳ್ಳೆಯ ಕೊಡುಗೆ. ಯಾಕಂದರೆ ಆ ಹಿಂದೆ ನಾವು ನೋಡಿದಾಗ ಅಂತಹ ಯಾವ ಒಂದು ಸಾಮಾಜಿಕವಾಗಿ ಆ ರೀತಿಯ ಚರ್ಚಾಗೋಷ್ಠಿಗಳನ್ನು ನಾವು ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪಂಡಿತರ ಒಂದು ವರ್ಗವನ್ನು ಬಿಟ್ಟರೆ ಸಾಮಾನ್ಯ ವರ್ಗವನ್ನು ಒಂದು ಕಡೆ ಸೇರಿಸಿ ವಿಚಾರ ಮಂಥನವನ್ನು ಮಾಡ್ತಾ ಪ್ರತಿಯೊಬ್ಬರಿಗೂ ಆಲೋಚನೆ ಮಾಡುವಂತಹ ಒಂದು ಸಂವೇದನೆಯನ್ನು ಮೂಡಿಸುವಂತಹ ಒಂದು ಸಂದರ್ಭಗಳೇನಿದೆ ಅದು ಅನುಭವ ಮಂಟಪದಲ್ಲಿ ಮಾತ್ರ ಸಾಧ್ಯ ಆಗಿದ್ದು, ಅಲ್ಲಿ ಸ್ತ್ರೀ ಪುರುಷರು ಅನ್ನುವಂತಹ ಭೇದವಿಲ್ಲದೇನೆ ಎಲ್ಲರೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯಕವನ್ನು ಮಾಡು, ನಿಷ್ಠೆಯಿಂದ ಕಾಯಕವನ್ನು ಮಾಡು, ಶ್ರದ್ಧೆಯಿಂದ ಕಾಯಕವನ್ನು ಮಾಡು, ಅತಿ ಆಸೆ ಪಡಬೇಡ, ಅತಿ ಆದದ್ದನ್ನು ನೀನು ಹೆಚ್ಚಾಗಿದ್ದನ್ನು ಮಹಾಮನೆಗೆ ದಾಸೋಹಕ್ಕೆ ಅಂತ ನೀನು ಕೊಡು, ಅದಾದ ಮೇಲೆ ನೆಮ್ಮದಿಯಾಗಿ ಬಂದು ಕೂತ್ಕೊಂಡು ಗಂಟೆಗಳ ಕಾಲ ಚರ್ಚೆ ಮಾಡು, ನಂತರದಲ್ಲಿ ನೀನು ಒಂದಷ್ಟು ಮನೆಗೆ ಖುಷಿಯನ್ನು ಹೊತ್ಕೊಂಡು ಹೋಗು, ಅಲ್ಲಿ ಅವ್ರಿಗಾದಂಥ ಅನುಭವವನ್ನು ಬರೆದಿಡೋದೋ
ದಾಖಲಿಸೋದೋ ಅಥವಾ ಬರವಣಿಗೆ ಮಾಡ್ಕೊಳ್ಳೋರಿಗೆ ಅವರ ಅಂಕಿತದ ಜೊತೆಗೆ ಹೇಳುವಂಥದ್ದು ಸಂತೋಷದಿಂದ ಮನಸ್ಸನ್ನು ಹಗುರ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಿ ನೆಮ್ಮದಿಯಾಗಿ ಮಲಗಿ ಯಾವ ಒಂದು ಆತಂಕವೂ ಇಲ್ಲದೆ ಬೆಳಗ್ಗೆ ಎದ್ದು ಮತ್ತೆ ಅದೇ ಪೂಜಾ ಕೈಂಕರ್ಯವನ್ನು ಮುಗಿಸಿ ಮತ್ತೆ ತನ್ನನ್ನು ದಿನನಿತ್ಯದ ಕಾಯಕದಲ್ಲಿ ತೆರೆದುಕೊಳ್ಳುವಂತಹ ಒಂದು ಸಾಹಿತ್ಯ ಪ್ರಕಾರವನ್ನು ಒಂದು ಸಮಾಜವನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಕಾಲಘಟ್ಟ 12ನೇ ಶತಮಾನದ ಕಾಲಘಟ್ಟ. ಅದು ಶರಣರ ಕಾಲಘಟ್ಟ, ಅದು ವಚನಕಾರರ ಕಾಲಘಟ್ಟ, ಅದು ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಅಥವಾ ಇಡೀ ಕನ್ನಡಿಗರು ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಒಂದು ಕಾಲಘಟ್ಟವಾಗಿ ಇಲ್ಲಿ ದಾಖಲೆಯ ರೀತಿಯಲ್ಲಿ ನಿಂತಿರುವಂಥದ್ದು ನಾವೆಲ್ಲ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹದಕ್ಕೆ ಸಾಧ್ಯ ಆಗಿರುವಂಥದ್ದು. ಇಡೀ ಯಾವುದೇ ಒಂದು ಸಾಹಿತ್ಯ ಪ್ರಕಾರವನ್ನು ನೋಡುವಾಗ ಸಾಮಾನ್ಯ ಜನರಿಗೆ ಹೆಚ್ಚು ತಲುಪೋದಕ್ಕೆ ಸಾಧ್ಯ ಆಗಿದ್ದು ಮಾತ್ರ ಅಲ್ಲ, ಸಾಮಾನ್ಯ ಜನರೇ ರಚನೆ ಮಾಡಿದ್ದಂಥದ್ದಾಗಿತ್ತಲ್ಲ. ಯಾವಾಗ ಸಾಮಾನ್ಯ ಜನರು ಸಾಹಿತ್ಯವನ್ನು ರಚನೆ ಮಾಡ್ತಾ ಹೋಗ್ತಾರೆ, ಸಮಾಜದ ಸಮಸ್ಯೆಗಳೆಲ್ಲ ಅಲ್ಲಿ ಬರ್ತಾ ಹೋಗ್ತವೆ, ಅಥವಾ ಸಾಮಾನ್ಯ ಜನರಿಗೆ ಯಾವಾಗ ಸಾಹಿತ್ಯ ತಲುಪುತ್ತೆ ಆವಾಗ ಸಮಾಜಕ್ಕೆ ಏನು ಬೇಕೋ ಅಥವಾ ಸಮಾಜದ ಜನಗಳ ಬದಲಾವಣೆಗೆ ಅಥವಾ ಒಂದು ಉತ್ತಮ ಮನಸ್ಥಿತಿಗೆ ಏನು ಬೇಕೋ ಅದನ್ನು ಆ ಸಾಹಿತ್ಯ ಕೊಡ್ತಾ ಹೋಗುತ್ತೆ. ಒಂದು ಅರಮನೆಯಲ್ಲಿ ಕೂತ್ಕೊಂಡು ಬರೆಯುವಂತಹ ಕವಿ ಸಾಮಾನ್ಯ ಜನರ ಮನಸ್ಥಿತಿಯನ್ನು ಅಥವಾ ಅವರ ಸಮಸ್ಯೆಗಳನ್ನು ಎಷ್ಟು ಬಲ್ಲವನಾಗಿರ್ತಾನೆ, ಅಥವಾ ಒಬ್ಬ ಪಂಡಿತ ಎಷ್ಟು ತನ್ನ ಆ ಒಂದು ಪಾಂಡಿತ್ಯದ ವಾತಾವರಣದಲ್ಲಿ ಸಾಮಾನ್ಯ ವರ್ಗದವರ ಬದುಕನ್ನು ಎಷ್ಟು ಅರ್ಥ ಮಾಡಿಕೊಂಡಿರ್ತಾನೆ, ಅದನ್ನು ಎಷ್ಟು ತನ್ನ ಸಾಹಿತ್ಯದಲ್ಲಿ ತರೋದಕ್ಕೆ ಸಾಧ್ಯ ಆಗತ್ತೆ, ಇವನ್ನು ಪ್ರಶ್ನೆ ಮಾಡಿಕೊಂಡಾಗ ಈ ಸಾಮಾನ್ಯರೇ ಬಂದು ಸಾಹಿತ್ಯವನ್ನು ರಚನೆ ಮಾಡುವಲ್ಲಿ ಅವರ ಸಮಸ್ಯೆಗಳು, ಅವರ ಆಲೋಚನೆಗಳು, ಅವರ ವಿಚಾರಗಳು ಉಪಮೆಯಾಗಿ, ರೂಪಕಗಳಾಗಿ, ಸಾಮಾನ್ಯವಾಗಿ ಅಲ್ಲಿ ರೂಪುಗೊಂಡಿರುವಂಥದ್ದನ್ನು ನಾವು ಆ ವಚನ ಸಾಹಿತ್ಯಗಳಲ್ಲಿ ಕಾಣ್ತಾ ಹೋಗ್ಬೋದು. ಇಂತಹ ಒಂದು ಬದುಕನ್ನು ಕಟ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದಂತಹ 12ನೇ ಶತಮಾನದ ದೋಹರ ಕಕ್ಕಯ್ಯ, ಮಾದಾರ ಚನ್ನಯ್ಯ, ನುಲಿಯ ಚಂದಯ್ಯ, ಹೀಗೆ ಅಂಬಿಗರ ಚೌಡಯ್ಯ, ಇಂಥದ್ದೇ ಕಾಯಕ ಅನ್ನುವಂತಹ ಕಟ್ಟುಪಾಡು ಇಲ್ಲದೇನೆ ಸಮಾಜದ ಎಲ್ಲ ರೀತಿಯ ಕಾಯಕಗಳನ್ನು ಮಾಡ್ತಾ ಇದ್ದಂತಹ ಸಮುದಾಯವನ್ನು ಒಟ್ಟುಗೂಡಿಸಿ ನೀನು ಕೀಳಲ್ಲ, ನೀನು ಮೇಲಲ್ಲ, ಎಲ್ಲರೂ ಒಂದೇ, ಪರಮಾತ್ಮನ ದೃಷ್ಟಿಯಲ್ಲಿ ಅಥವಾ ಶಿವನ ದೃಷ್ಟಿಯಲ್ಲಿ ಎಲ್ಲ ಕಾಯಕವೂ ಒಂದೇ, ಸುಮ್ಮನೆ ಕೂತು ತಿಂದರೆ ಅದು ಕನಿಷ್ಠ ವ್ಯಕ್ತಿಯಾಗ್ತಾನೆ, ಆದರೆ ದುಡಿದು ತಿಂದಾಗ ಅವನು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠ ವ್ಯಕ್ತಿಯಾಗ್ತಾನೆ ಅನ್ನುವಂತಹ ಒಂದು ಆಲೋಚನೆಯನ್ನು ಜನಗಳ ಮನಸ್ಸಿಗೆ ಬಿತ್ತಿ ಅವರೆಲ್ಲರೂ ಅವರು ಮಾಡುವಂತಹ ಕಾಯಕವನ್ನು ಶ್ರದ್ಧಾಭಕ್ತಿಯಿಂದ ಮಾಡುವಂತಹ ಒಂದು ಸಂದರ್ಭವನ್ನು ಒದಗಿಸ್ಕೊಡೋದ್ರಿಂದ ಅಥವಾ ಸತ್ಯಕ್ಕ ಆಗಿರಬಹುದು ಅಥವಾ ಸಂಕವೇ ಆಗಿರಬಹುದು, ಲಕ್ಕಮ್ಮ ಆಗಿರಬಹುದು, ಯಾರೇ ಆದರೂ ಕೂಡ ಅವರವರ ಕಾಯಕವನ್ನು ಶ್ರದ್ಧಾಭಕ್ತಿಯಿಂದ ಮಾಡೋದ್ರ ಮುಖಾಂತರ ಯಾರೂ ಇಲ್ಲಿ ಕೀಳಲ್ಲ, ಯಾರೂ ಇಲ್ಲಿ ಮೇಲಲ್ಲ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು, ಪರಿಭಾವನೆಯನ್ನು, ಮನಸ್ಥಿತಿಯನ್ನು ತಂದು ಸಮಾಜವನ್ನು ಸಮಸ್ಥಿತಿಯಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡುವಂತಹ ಈ ಆಲೋಚನೆ ಇದೆಯಲ್ಲ, ಇಲ್ಲಿ ಎಲ್ಲರೂ ಅವರವರ ಉದ್ಯೋಗವನ್ನು ಗೌರವದಿಂದ ಮಾಡ್ತಾ ಹೋದಾಗ ಸಹಜವಾಗೇ ಯಾರೂ ಸೋಂಬೇರಿಯಾಗಿ ಕೂತ್ಕೊಳ್ಳದೇನೆ ಎಲ್ಲರೂ ಕೂಡ ಅವರವರ ಕಾಯಕವನ್ನು ಶ್ರದ್ಧೆಯಿಂದ ಮಾಡುವಾಗ ದೇಶ ಅಥವಾ ರಾಜ್ಯ ಅಥವಾ ಸಮಾಜ ತನ್ನ ಪಾಡಿಗೆ ತಾನು ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗುತ್ತೆ. ಯಾವಾಗ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗುತ್ತೆ ಆಗ ಆ ಸಮಾಜ ಸುಭಿಕ್ಷವಾದ ಸಮಾಜ ಆಗ್ತಾ ಹೋಗುತ್ತೆ, ಅಲ್ಲಿ ಬಡತನದ ಸಮಸ್ಯೆ ಇಲ್ಲವಾಗ್ತಾ ಹೋಗುತ್ತೆ. ಯಾವಾಗ ಬಡತನ ಇಲ್ಲ, ಯಾವಾಗ ಪ್ರತಿಯೊಬ್ಬರೂ ತಮಗೆ ಬೇಕಾದಂತಹ ಬದುಕನ್ನು ತಾವೇ ಕಟ್ಕೊಳ್ತಾ ಹೋಗ್ತಾರೆ, ತಮ್ಮ ಬದುಕನ್ನು ತಾವೇ ರೂಪಿಸ್ಕೊಳ್ತಾ ಹೋಗ್ತಾರೆ, ಆ ಪ್ರದೇಶದ ರಾಜನಿಗಾಗಲಿ ಅಥವಾ ಅಲ್ಲಿ ಬಡತನ ಅನ್ನುವಂಥದ್ದಾಗಲಿ ನಿರ್ಮೂಲನೆ ಆಗ್ತಾ ಹೋಗುತ್ತೆ.
ಸಹಜವಾಗಿ ಅಭಿವೃದ್ಧಿ ಹೊಂದಿದ ರಾಜ್ಯ ಅದಾಗ್ತಾ ಹೋಗುತ್ತೆ, ಅಭಿವೃದ್ಧಿ ಹೊಂದಿದ ಸಮಾಜ ಅದು ಆಗ್ತಾ ಹೋಗುತ್ತೆ, ಆರ್ಥಿಕವಾಗಿ ಉತ್ತಮ ಸ್ಥಿತಿಗೆ ಅದು ತಲುಪ್ತಾ ಹೋಗುತ್ತೆ. ಈ ರೀತಿ ಆಲೋಚನೆಗಳು ಅಳವಡಿಸ್ಕೊಂಡಾಗ ಸಾಮಾಜಿಕವಾಗಿ ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಮೂಡ್ತಾ ಹೋಗುತ್ತೆ. ಹಾಗೇನೆ ಅವರು ಹೇಳುವಂತಹ ನೈತಿಕತೆಯನ್ನು ಅಳವಡಿಸ್ಕೊಳ್ತಾ ಹೋದಾಗ ಅಲ್ಲಿ ಅತ್ಯಾಚಾರಗಳಾಗಿರ್ಬೋದು, ಹತ್ಯೆಗಳಾಗಿರಬಹುದು, ಅಥವಾ ಇನ್ಯಾವುದೇ ರೀತಿಯ ಹೊಡೆದಾಟಗಳು ಬಡದಾಟಗಳು, ಅಥವಾ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಚಾಡಿ ಹೇಳೋ ಅಂಥದ್ದಾಗ್ಬೋದು, ಅಥವಾ ಜಗಳಗಳಾಗ್ಬೋದು, ಈ ಎಲ್ಲ ವಾತಾವರಣವೂ ಇಲ್ಲದೇನೆ ಸಹಜವಾಗಿ ಎಲ್ಲ ರೀತಿಯ ಸಮಸ್ಯೆಗಳು ಏಕಕಾಲದಲ್ಲಿ ಪರಿಹಾರ ಆಗುವಂತಹ ಒಂದು ಉತ್ತಮ ಸಮಾಜದ ನಿರ್ಮಾಣ ಅಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ. ದೇವರಿಗೆ ಸಂಬಂಧಪಟ್ಟ ಹಾಗೆ, ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅನಕ್ಷರಸ್ಥರಾಗಿದ್ದಂತಹ ಅವತ್ತಿನ ಕಾಲ ಏನು ನಂಬಿಕೊಂಡಿತ್ತು, ದೇವಸ್ಥಾನಕ್ಕೆ ಹೋಗೋದೇನೇ ಒಂದು ಧಾರ್ಮಿಕ ಆಚರಣೆ, ದೇವರ ದರ್ಶನ ಮಾಡೋದೇನೆ, ಅಥವಾ ದೇವರನ್ನು ನೋಡಿದ್ರೇ ನನ್ನ ಬದುಕು ಸಾರ್ಥಕವಾಗೋದು, ಮುಕ್ತಿಯನ್ನು ಪಡ್ಕೊಳ್ಳೋದು ಅನ್ನುವಂಥ ಪರಿಕಲ್ಪನೆ ಇತ್ತು. ಆ ಒಂದು ಪರಿಕಲ್ಪನೆಯನ್ನು ಹೋಗಲಾಡಿಸುವಂತಹ ದೃಷ್ಟಿಯಲ್ಲಿ ಎದೆ ಮೇಲೇ ಒಂದು ಆತ್ಮಲಿಂಗ ಧಾರಣೆಯನ್ನು ಮಾಡಿಕೊಳ್ಳೋದು, ನೀನು ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ದೇವರ ದರ್ಶನವನ್ನು ಮಾಡೋದಕ್ಕೆ ನಿನ್ನ ಆತ್ಮದಲ್ಲೇ ದೇವರನ್ನು ಕಾಣು, ನಿನ್ನಲ್ಲೇ ದೇವರನ್ನು ಕಾಣು. ದೇವಸ್ಥಾನದ ಪರಿಕಲ್ಪನೆಯನ್ನು ಸೊಗಸಾಗಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಹೊನ್ನ ಕಳಶವಯ್ಯ ಅನ್ನುವಂಥ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟು ತನ್ನಲ್ಲೇ ದೇವರನ್ನು ಕಾಣುವಂಥದ್ದು. ಆಮೇಲೆ ತನ್ನಲ್ಲೇ ದೇವರಿದ್ದಾನೆ ಅನ್ನುವಾಗ ತಾನು ತಪ್ಪು ಮಾಡಬೇಕಾದ್ರೆ ಅತ್ಯಂತ ಎಚ್ಚರಿಕೆಯಿಂದ ಇರುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುವಂಥದ್ದಿದೆಯಲ್ಲ. ಇಷ್ಟು ಸುಧಾರಣೆ ಆಗಬೇಕಾದ್ರೆ, ಸಮಾಜವನ್ನು ಈ ಮಟ್ಟಕ್ಕೆ ಬದಲಾವಣೆಯನ್ನು ಮಾಡಬೇಕಾದ್ರೆ, ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡದೇ ಇರೋ ಹಾಗೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಹೇಳುವಲ್ಲಿ, ಆಮೇಲೆ ಮನಸ್ಸು ಹಾಗೇನೆ ಅಂಥೇಳಿ ಮನಸ್ಸನ್ನು ಮರ್ಕಟಕ್ಕೆ ಹೋಲಿಸ್ತಾ, ಆ ಮನಸ್ಸಿನಲ್ಲಿ ಎಲ್ಲರ ಮನಸ್ಸಿನಲ್ಲೂ ಹಾಗೆ ಬರ್ತವೆ, ಆದರೆ ಹಾಗೆ ಬರದೇ ಇರೋ ಹಾಗೆ ನೋಡಿಕೊಳ್ಳೋದು ನಮ್ಮ ನಮ್ಮ ಕರ್ತವ್ಯ ಅಂತ ಮನಸ್ಸನ್ನು ಆತ್ಮಾವಲೋಕನ ಮಾಡಿಕೊಳ್ಳುವ ಮಟ್ಟಕ್ಕೆ, ನಾನು ಎಷ್ಟು ಸರಿ, ನಾನು ಏನು ಅಂತ ನನ್ನನ್ನು ನಾನು ತಿದ್ದುಪಡಿ ಮಾಡಿಕೊಳ್ಳುವಂತಹ ಒಂದು ಆಲೋಚನೆಯನ್ನು ಮಾಡುವಂತಹ ಆ ವಚನಕಾರರ ಆಲೋಚನೆ ಇತ್ತಲ್ಲ, ಅದು ಆತ್ಮಾವಲೋಕನ ಅಥವಾ ಸ್ವವಿಮರ್ಶೆ, ಆತ್ಮವಿಮರ್ಶೆ. ಇದು ಏನಿದೆ, ಇದು 12ನೇ ಶತಮಾನದಲ್ಲಿ ಪ್ರಾರಂಭ ಆದಂತಹ ಆತ್ಮವಿಮರ್ಶೆ ಅಥವಾ ಸ್ವವಿಮರ್ಶೆ ಏನಿದೆ, ನಾವು ಮತ್ತೆ 20ನೇ ಶತಮಾನದಲ್ಲಿ ನವ್ಯ ಸಾಹಿತ್ಯದಲ್ಲಿ ನಾವು ಅದನ್ನು ಕಾಣ್ತಾ ಹೋಗ್ತೀವಿ. ಆದರೆ 12ನೇ ಶತಮಾನದಲ್ಲೇ ನಾನು ಎಷ್ಟು ಸರಿ, ನಾನೇನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಹೇಗೆಲ್ಲ ಇದ್ದೀನಿ ಅನ್ನುವಂತಹ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂತಹ ಒಂದು ಪದ್ಧತಿ ಏನಿತ್ತು, ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದೊಡೆ ಹುರುಳಿಲ್ಲವಯ್ಯ ಅಂತ ಹೇಳಿ, ನನ್ನ ಮನಸ್ಸಿನ ಒಳಗಡೆ ಏನೆಲ್ಲ ಇರ್ತಾವೆ ಅವುಗಳ ಒಳಗೆ ನಾವು ಯಾವುದನ್ನು ತೆಗಿಬೇಕು, ಯಾವುದನ್ನು ಇಟ್ಕೋಬೇಕು, ಒಳ್ಳೆಯ ಆಲೋಚನೆಗಳನ್ನು ನಾನು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಚಿಂತನೆಯನ್ನು ನಮ್ಮ ಒಳಗೆ ತಂದುಕೊಳ್ಳೋದಕ್ಕೆ, ಆತ್ಮಾವಲೋಕನವನ್ನು ಮಾಡಿಕೊಳ್ಳೋದಕ್ಕೆ ಒಂದು ಮಾರ್ಗವನ್ನು ಮಾಡಿಕೊಟ್ಟಿದ್ದಿದೆಯಲ್ಲ, ನಮ್ಮ ಮನಸ್ಸನ್ನು ತೆರೆಕೊಳ್ಳೋದಕ್ಕೆ ಅವಕಾಶ ಮಾಡಿದ್ದಿದೆಯಲ್ಲ ಆ ಒಂದು ಕಾಲಘಟ್ಟ, ಅದು ನಿಜಕ್ಕೂ ವೈಚಾರಿಕವಾದಂತಹ, ವೈಚಾರಿಕವಾಗಿ ಅತ್ಯಂತ ಪ್ರಬುದ್ಧ ಸ್ಥಾನದಲ್ಲಿ ಶರಣರನ್ನು ಅಥವಾ ಆವತ್ತಿನ ಸಮಾಜವನ್ನು ಕೊಂಡೊಯ್ಯುವಲ್ಲಿ ಅತ್ಯಂತ ಉತ್ತಮವಾದ ಕೆಲಸವನ್ನು ಆ ಶರಣರ ಒಂದು ಕಾಲಘಟ್ಟ ಮಾಡಿದೆ. ವಚನಗಳು ಆ ಕೆಲಸವನ್ನು ಮಾಡಿವೆ. ಒಬ್ಬ ವ್ಯಕ್ತಿ ಅತ್ಯುತ್ತಮವಾದ ಗುಣಗಳನ್ನು ಅಳವಡಿಸ್ಕೊಂಡು ಆತ ಶ್ರೇಷ್ಠವಾಗಿ ಬದುಕಿ ಇನ್ನೊಬ್ಬರ ದೃಷ್ಟಿಯಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಜೀವನವನ್ನು ರೂಪಿಸ್ಕೊಂಡು ಅವನು ಶ್ರೇಷ್ಠನಾಗಿ ಬದುಕಿರುವ ಕಾಲದಲ್ಲಿ ಮುಕ್ತಿಯನ್ನು ಪಡ್ಕೊಂಡು ನೆಮ್ಮದಿಯಾಗಿ ತನ್ನ ಕಾಲವನ್ನು ಮುಗಿಸ್ಕೊಂಡು ಹೋಗೋದಕ್ಕೆ ಏನೇನು ಬೇಕೋ ಆ ಎಲ್ಲ ಚಿಂತನೆಗಳನ್ನು, ಆ ಎಲ್ಲ ವಿಚಾರಗಳನ್ನು ಅಳವಡಿಸ್ಕೊಳ್ಳುವಂತಹ ಒಂದು ಕಾಲಘಟ್ಟ ಅದಾಗಿತ್ತು. ಆ ಒಂದು ಕಾಲಘಟ್ಟಕ್ಕೆ ಈ ಒಂದು ಶರಣ ಸಮಾಜ ಎಷ್ಟು ಚೆನ್ನಾಗಿ ತನ್ನನ್ನು ತಾನು ತೆರೆಕೊಳ್ತು ಅನ್ನುವಂಥದ್ದನ್ನು ನಾವೆಲ್ಲ ಇವತ್ತು ಶರಣರೆಲ್ಲರಿಗೆ, ವಚನಕಾರರೆಲ್ಲರಿಗೆ ನಾವು ಶರಣು ಶರಣಾರ್ಥಿಯನ್ನು ಹೇಳಕ್ಕೆ ಬಯಸ್ತೇವೆ.